ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಆರು ಅಪೋಸ್ತಲನು ಈ ಆಲೋಚನೆಯನ್ನು ತನ್ನ ಮನಸ್ಸಿನಲ್ಲಿಟ್ಟುಕೊಂಡಿದ್ದಾನೆಂಬುದು ಈ ಸನ್ನಿವೇಶದಲ್ಲಿ ಪ್ರಕಟವಾಗುತ್ತದೆ ಇಲ್ಲಿ ಆತನು ವಿಶ್ವಾಸಿಗಳನ್ನು ನಿರೀಕ್ಷೆ ಇಲ್ಲದವರಂತೆ ದುಃಖಪಡಬೇಡಿರೆಂದು ಎಚ್ಚರಿಸುತ್ತಾನೆ ಮತ್ತು ಈ ನಿರೀಕ್ಷೆಗೆ ಏಸು ಪಾಪಿಗಳಿಗಾಗಿ ಸತ್ತನು ಮತ್ತು ಮಾನವನ ನೀತಿ ನಿರ್ಣಯಕ್ಕಾಗಿ ಪುನಃ ಸತ್ತೊರೊಳಗಿಂದ ಎಬ್ಬಿಸಲ್ಪಟ್ಟನು ಎಂಬ ಸತ್ಯ ಸಂಗತಿಯನ್ನು ಕಾರಣವನ್ನಾಗಿ ನೀಡುತ್ತಾನೆ ಈ ಕಾರಣದಿಂದ ಏಸುವಿನಲ್ಲಿ ನಿದ್ರೆ ಹೋದ ಎಲ್ಲರೂ ಅಥವಾ ಮರಣದಂಡನೆಯಿಂದ ನ್ಯಾಯಯುಕ್ತವಾಗಿ ಮುಕ್ತರಾದವರೆಲ್ಲರೂ ಸತ್ತೊರೊಳಗಿಂದ ಜೀವಿತರಾಗುವುದಕ್ಕಾಗಿ ಏಸುಕ್ರಿಸ್ತನಿಗೆ ವಶವರ್ತಿಗಳಾದರೆಲ್ಲರೂ ದೇವರ ಶಕ್ತಿಯ ಮೂಲಕವಾಗಿ ಸತ್ತರೊಳಗಿಂದ ಬರಮಾಡಲ್ಪಡುವರು ಅಪೋಸ್ತಲನು ಒಂದು ವೇಳೆ ಕೇವಲ ಭಕ್ತರು ಮಾತ್ರವೇ ಏಸುವಿನ ಮೂಲಕವಾಗಿ ಆಶೀರ್ವದಿಸಲ್ಪಡುತ್ತಾರೆ ಎಂಬ ಅರ್ಥವನ್ನು ಹೊಂದಿದ್ದರೆ ಅಂದಿನಿಂದ ಇಂದಿನವರೆಗೆ ವಿಶ್ವಾಸಿಗಳಿಗೆ ಆತನ ವಾಕ್ಯದಲ್ಲಿ ಯಾವುದೇ ಸಮಾಧಾನ ದೊರಕದು ಯಾಕೆಂದರೆ ಅಂದಿನಿಂದ ಇಂದಿನವರೆಗಿನ ಹೆಚ್ಚಿನ ಸಂಖ್ಯೆಯ ನಂಬಿಗಸ್ತ ಸ್ನೇಹಿತರನ್ನು ಭಕ್ತರೆಂದು ಕರೆಯುವಂತಿಲ್ಲ ಸತ್ತರೊಳಗಿಂದ ಜೀವಿತರಾಗುವುದು ಕೇವಲ ಭಕ್ತರಿಗೆ ಮಾತ್ರವೇ ಮೀಸಲಾದ ಆಶೀರ್ವಾದವಾಗಿದ್ದರೆ ಅಂತಹ ಆಲೋಚನೆಯು ಸಮಾಧಾನಕ್ಕೆ ಬದಲಾಗಿ ಅದರ ವ್ಯತಿರಿಕ್ತವಾಗಿ ಕೋಪ ಅಥವಾ ಸಂಕಟವೆಂದಾಗುತ್ತಿತ್ತು ಆದರೆ ಅಪೋಸ್ತಲನು ಸಮಸ್ತ ಲೋಕವು ಏಸುವಿನಲ್ಲಿ ನಿದ್ರೆ ಹೋಗಿರುವುದನ್ನು ಸೂಚಿಸುತ್ತಾನೆ ಈ ದೃಷ್ಟಿಕೋನವನ್ನು ಪರಲೋಕದ ತಂದೆಯ ಮತ್ತು ಆತನ ಸತ್ಯವಾಕ್ಯಗಳ ಮೂಲಕ ಅವರೆಲ್ಲರೂ ಆತನು ದೈವಿಕ ಒಳ್ಳೆತನದ ಉದ್ದ ಅಗಲ ಎತ್ತರಗಳಲ್ಲಿ ಸಂತೋಷ ಪಡಬೇಕೆಂಬ ತನ್ನ ಕೃಪಾಭರಿತವಾದ ಯೋಜನೆಗಳನ್ನು ತಿಳಿಸಿಕೊಟ್ಟಿರುವ ಆತನ ಪ್ರತಿಷ್ಠೆ ಹೊಂದಿದ ಜನರ ಹೊರತಾಗಿ ಯಾರೂ ಅರಿಯರು ನಿರೀಕ್ಷೆ ಇಲ್ಲದ ಅನ್ಯ ಜನರಂತೆ ದುಃಖ ಪಡಬೇಡಿರಿ ಒಂದನೇ ತೆಸಲೋನಿಕಾ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಸ್ವಾಭಾವಿಕ ನಿದ್ರೆಯೋಪಾದಿಯಲ್ಲಿ ಇದು ಕಂಡುಬರುವುದಾದಲ್ಲಿ ಸಂಪೂರ್ಣವಾದ ಪ್ರಜ್ಞಾಹೀನತೆ ಎಂಬ ಅರ್ಥ ನೀಡುತ್ತದೆ ಅದರಂತೆ ಮರಣದಲ್ಲಿ ನಿದ್ರೆ ಎಂಬ ರೂಪಾತ್ಮಕವು ಒಂದು ಸಂಪೂರ್ಣವಾದ ಪ್ರಜ್ಞಾಹೀನ ಕಾಲಾವಧಿಯಾಗಿದೆ ಇದಕ್ಕೂ ಹೆಚ್ಚಾಗಿ ಇದು ತಂದೆಯ ಉದ್ದೇಶ ಮತ್ತು ಸಂರಕ್ಷಣೆಯ ಉದ್ದೇಶ ಹೊರತಾಗಿ ಸಂಪೂರ್ಣವಾಗಿ ಅಸ್ತಿತ್ವದಲ್ಲಿರುವಿಕೆಯ ಕಾಲಾವಧಿಯಾಗಿದೆ ಆದುದರಿಂದ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವುದು ಪುನಃ ವಶಪಡಕೊಂಡವರಿಗೆ ಮರಣದಲ್ಲಿ ಪ್ರಜ್ಞೆಯನ್ನು ಕಳಕೊಂಡ ಕ್ಷಣದಿಂದಲೇ ಆ ಪ್ರಜ್ಞಾಹೀನ ಸ್ಥಿತಿಯಿಂದ ಚೇತರಿಸಿಕೊಳ್ಳುವುದರ ನಡುಗಾಲದ ಸಮಯದಲ್ಲಿ ಯಾವುದೇ ಗ್ರಹಣ ಶಕ್ತಿ ಇರುವುದಿಲ್ಲ ಅರಿವು ಇರುವ ಗ್ರಹಣ ಶಕ್ತಿಯನ್ನು ಪರಿಗಣಿಸುವುದಾದರೆ ಎಚ್ಚರವಾಗುವ ಕ್ಷಣವು ಮರಣದ ನಂತರದ ಕ್ಷಣವಾಗುತ್ತದೆ ಇದೇ ಸ್ಥಿತಿಯನ್ನು ಗಾಯಗೊಂಡು ಮೆದುಳಿನ ಮೇಲೆ ಒತ್ತಡವಾದ ಮರಣ ಸಂಭವಿಸದಿದ್ದರೂ ಉಂಟಾಗುವ ತಾತ್ಕಾಲಿಕ ಪ್ರಜ್ಞಾಹೀನತೆಯಲ್ಲಿಯೂ ಗಮನಿಸಬಹುದಾಗಿದೆ ಈ ರೀತಿಯ ಸ್ಥಿತಿಗಳಲ್ಲಿ ಮೆದುಳಿಗೆ ಉಂಟಾಗಿರುವ ಒತ್ತಡವನ್ನು ಚಿಕಿತ್ಸೆಯ ಮೂಲಕ ಸರಿಪಡಿಸಿದಾಗ ಆ ವ್ಯಕ್ತಿಯ ಪ್ರಜ್ಞಾ ವ್ಯವಸ್ಥೆಯು ಪುನಃ ಪಕ್ಕನೆ ಉಂಟಾಗುವುದನ್ನು ವಿವಿಧ ಸಂದರ್ಭಗಳಲ್ಲಿ ಮೆದುಳಿನ ಆಘಾತದ ನಿಮಿತ್ತ ಆಲೋಚನೆಯು ಭಂಗಪಡಲ್ಪಟ್ಟು ನಿಂತು ಹೋಗಿದ್ದ ಒಂದು ಮಾತನ್ನು ಪೂರ್ತಿಗೊಳಿಸುವುದಾಗಿ ತಿಳಿಯಲಾಗಿದೆ ಅದರಂತೆ ದೈವಿಕ ಶಕ್ತಿಯು ಸಂಪೂರ್ಣವಾಗಿ ಪ್ರತಿಯೊಂದು ಮೆದುಳಿನ ಪ್ರತಿಯೊಂದು ಮಡಿಕೆಯನ್ನು ನಕಲು ಮಾಡಿ ಜೀವ ಕಳೆ ತುಂಬುತ್ತದೆ ಮತ್ತು ಅವನ್ನು ಉಜ್ಜಿಸುವಗೊಳ್ಳುತ್ತದೆ ಹೀಗಾಗಿ ಎಚ್ಚರಗೊಳ್ಳುವ ಸಮಯದಲ್ಲಿ ಮಾನವ ಕುಲದ ಪ್ರಪಂಚವು ಸಾಮಾನ್ಯವಾಗಿ ಮರಣ ಹೊಂದುವ ಸಮಯದಲ್ಲಿ ನುಡಿಯುವ ಅದೇ ಮಾತುಗಳೊಡನೆ ಮತ್ತು ಆಲೋಚನೆಗಳೊಡನೆ ಪುನಚೇತನಗೊಳ್ಳುತ್ತದೆ ಆದರೆ ನಾವಿಲ್ಲಿ ಸಾಮಾನ್ಯವಾಗಿ ಲೋಕದವರನ್ನು ಸೂಚಿಸುತ್ತವೆಂಬುದನ್ನು ಮರೆಯಬಾರದು ಲೋಕದಿಂದ ಆಯ್ದುಕೊಂಡ ವಿಶೇಷ ವರ್ಗದವರು ಅಂದರೆ ಸಭೆ ಕ್ರಿಸ್ತನ ಶರೀರ ಮೊದಲನೆಯ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳುವವರನ್ನು ಕುರಿತು ಹೇಳುತ್ತಿಲ್ಲ ಅವರಿಗೆ ಹಲವಾರು ಅಂಶಗಳಲ್ಲಿ ಭಿನ್ನವಾದ ಅನುಭವಗಳಾಗುತ್ತವೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಣ